नमस्कार रिव्यू चानल स्वागत नानु सौख्य गांवकर केशव कृपा बिग स्ट्राटजी ओंदर बग्गे कुमारस्वामी अवरिगे रहस्य वरदी सिक्किदिया राज्य राजकारणदल्लि इन्नेन चुनावणे हत्र आग्तिरो टाइम अल्लि लेक्काचार बदलिसोदिक्के इंथ प्लान अन्न रेडी माड्लाग्तिदिया केसरी पाळिदल्लि ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಬಹಳ ಗಂಭೀರ ಆರೋಪವೊಂದು ಈಗ ಪ್ರತಿಪಕ್ಷಗಳಿಂದ ಕೇಳಿಬರ್ತಾ ಇದೆ. ಒಂದು ಕಡೆ ಜೆ ಡಿ ಎಸ್ ಕುಮಾರಸ್ವಾಮಿಯವರು, ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಈಗ ಕೇಸರಿ ಪಾಳಿದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ, ಎಲೆಕ್ಷನ್ ಹತ್ತಿರ ಇರುವಂಥ ಸಮಯದಲ್ಲಿ ನಮಗೆ ಪೆಟ್ಟು ಕೊಡೋದಕ್ಕೆ ಅಂತಾನೇ ಮಾಡಿರುವಂಥ ಪ್ಲ್ಯಾನ್ ಇದು, ಜನರಿಗೆ ತಪ್ಪು ಸಂದೇಶವಾನಿಸ್ತಿದ್ದಾರೆ ಅನ್ನೋ ಮಾತುಗಳು ಶುರುವಾಗಿವೆ. ಆಲ್ರೆಡಿ ನಾವು ಒಂದು ರಿಪೋರ್ಟ್ ಮಾಡಿದ್ವಿ, ಕಾಂಗ್ರೆಸ್ಗೆ ದೆಹಲಿ ಮೂಲಗಳಿಂದ ಸಿಗ್ತಿರೋ ಮಾಹಿತಿಯ ಪ್ರಕಾರ ಅರ್ಲಿ ಎಲೆಕ್ಷನ್ ಬರುತ್ತೆ. ಹಲವು ಕಾರಣಗಳನ್ನು ಮುಂದಿಟ್ಕೊಂಡು ಬೇಗ ಅವಧಿಗೂ ಮುಂಚೆನೇ ಚುನಾವಣೆ ಘೋಷಣೆ ಮಾಡೋದಕ್ಕೆ ಸದ್ದಿಲ್ಲದೆ ಸಿದ್ಧತೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಡಿ ಜಿ ಜೊತೆಗೆ ಒಂದು ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಅಂತ ಕೈ ನಾಯಕರು ಹೇಳ್ಕೊಳ್ತಿರೋದೀಗ. ಅದರ ನಡುವೆ ಕರೋನಾ ಅನ್ನೋ ವಿಚಾರ ಇನ್ನು ಮುಂದೆ ಬರ್ತಾ ಇದೆ. ಈಗ ಮುಖ್ಯಮಂತ್ರಿಗಳ ತುರ್ತು ಸಭೆ, ತಕ್ಷಣಕ್ಕೆ ಒಂದಿಷ್ಟು ನಿಯಮಗಳನ್ನು ಗೈಡ್ಲೈನ್ಸ್ ಜಾರಿಗೆ ತರೋದಕ್ಕೆ ಚಿಂತನೆ ನಡೆಸ್ತಾ ಇರೋದು, ವಿದೇಶಗಳಲ್ಲೆಲ್ಲ ಮಿತಿ ಮೀರಿ ಹೋಗಿದೆ, ಇಲ್ಲೂ ಕೂಡ ಸಮಸ್ಯೆ ಆಗತ್ತೆ ಅಂತ ಕಟ್ಟುನಿಟ್ಟಿನ ಕ್ರಮ ಜರುಗಿಸೋದಕ್ಕೆ ಮುಂದಾಗ್ತಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಪಕ್ಷಗಳು ಮಾಡ್ತಿರುವ ಗಂಭೀರ ಆರೋಪ ಇದು ಬಿ ಜೆ ಪಿಯ ಬಿಗ್ ಸ್ಟ್ರಾಟಜಿ ಕೈ ಕಟ್ಟು ಹಾಕೋದಕ್ಕೆ ಅಂತ ಕಾಂಗ್ರೆಸ್ನವರು ಹೇಳ್ತಿರೋದು. ಜೆ ಡಿ ಎಸ್ನ ಪಂಚರತ್ನ ರಥಯಾತ್ರೆಯನ್ನು ನೋಡಿ ಕಂಗಾಲಾಗಿರುವಂಥ ಬಿ ಜೆ ಪಿ ನಮ್ಮ ವಿರುದ್ಧ ಕರೋನಾ ಅಸ್ತ್ರ ಪ್ರಯೋಗ ಮಾಡ್ತಿದೆ. ಇದು ಬೇರೆ ಯಾವ ಭೂತಾನೂ ಅಲ್ಲ, ಕೇಶವ ಕೃಪಾದಲ್ಲಿ ಹುಟ್ಟುಕೊಂಡಿರೋ ಭೂತ ಅಂತ ಹೇಳ್ತಾ ಇದ್ದಾರೆ. ಇವರ ಜನಸ್ಪಂದನ ಜನಸಂಕಲ್ಪ ಯಾತ್ರೆಗಳಿಗೆ ಇಲ್ಲದಂಥ ಶಿಷ್ಟಾಚಾರ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಮಾತ್ರ ಯಾಕೆ ಅಳವಡಿಸೋದಕ್ಕೆ ಹೋಗ್ತೀರಾ ನೀವು ಅಂತ ಈಗ ಪ್ರಶ್ನೆ ಎತ್ತಿರೋದು. ಬಿ ಜೆ ಪಿ ಬೇಕು ಅಂತಾನೆ ತನ್ನ ಎದುರಾಳಿಗಳ ಕೈ ಕಟ್ಟು ಹಾಕೋದಕ್ಕೆ ಕರೋನಾ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅಂತ. ಭಾರತ್ ಜೋಡೋ ಯಾತ್ರೆಯನ್ನು ನಿಲ್ಲಿಸೋದಕ್ಕೆ ಹುನ್ನಾರ ನಡೆದಿದೆ ಅನ್ನೋದು ದೇಶವ್ಯಾಪಿಯಾಗಿ ಕಾಂಗ್ರೆಸ್ ಎತ್ತಿರುವಂಥ ವಿಚಾರ. ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ಮಾತನಾಡೋದಕ್ಕೆ ಹೋದರೆ, ಬಿ ಜೆ ಪಿ ಬೇಕು ಅಂತಾನೆ ತನ್ನ ಎದುರಾಳಿಗಳ ಕೈ ಕಟ್ಟು ಹಾಕೋದಕ್ಕೆ ಕರೋನಾ ಅಸ್ತ್ರವನ್ನು ಕೈಗೆತ್ತಿಕೊಂಡಿದೆ. ಈಗ ಅಲ್ಲಿ ಭಾರತ್ ಜೋಡೋ ಯಾತ್ರೆ ನಿಲ್ಲಿಸಬೇಕು ಅಂತ ಹುನ್ನಾರ ನಡೆದಿದೆ ಅಂತ ಒಂದು ಕಡೆ ವಾಗ್ದಾಳಿ ಕೇಳಿಬರ್ತಾ ಇದ್ರೆ, ಇನ್ನು ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ ಚುನಾವಣೆಯನ್ನು ಬೇಗ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯದ್ದೆಲ್ಲ ನೆಪ ಮುಂದಕ್ಕೆ ತರ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಜೆ ಡಿ ಎಸ್ನ ಪ್ರಚಾರ ಕಾರ್ಯಗಳು, ಯಾತ್ರೆ, ಸಮಾವೇಶ ಇದಕ್ಕೆಲ್ಲ ಬ್ರೇಕ್ ಹಾಕ್ಸೋದಕ್ಕೆ ಅಂತಲೇ ಸಮಸ್ಯೆ ಮಾಡ್ತಾ ಇದ್ದಾರೆ. ತಾವು ಶಕ್ತಿ ಪ್ರದರ್ಶನ ಮಾಡಿದ್ರೆ, ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಸಮಸ್ಯೆ ಆಗಲ್ವ? ಇವ್ರು ಬೇರೆಯವ್ರು ಮಾಡ್ತಾರೆ ಅಂದರೆ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರತಿಪಕ್ಷಗಳ ಕಾರ್ಯಕ್ರಮ ಯಾವತ್ತಿದೆಯೋ ಅದನ್ನೇ ಉದ್ದೇಶವಾಗಿಟ್ಟುಕೊಂಡು ಈ ಥರ ಕರೋನಾ ಅಸ್ತ್ರ ಪ್ರಯೋಗ ಮಾಡೋಕೆ ಹೊರಟಿದೆ ಸರ್ಕಾರ ಅನ್ನೋದು ಇವ್ರುಗಳು ಮಾಡ್ತಿರುವಂಥ ಆರೋಪ. ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಅದನ್ನೇ, ನನಗೆ ಮಾಹಿತಿ ಬಂದಿದೆ ಅಂತ. ಅದೊಂದು ಕಡೆ ಕುಮಾರಸ್ವಾಮಿ ಅವರು ಇದು ಕೇಶವ ಕೃಪಾ ಭೂತ ಅಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ ನಿಜವಾಗಿ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ, ಜನರ ಜೀವದ ವಿಚಾರದಲ್ಲೂ ರಾಜಕಾರಣಿಗಳಿಗೆ ಗಾಂಭೀರ್ಯತೆ ಇಲ್ವಾ, ಇದರಲ್ಲೂ ರಾಜಕಾರಣ ಮಾಡೋದಕ್ಕೆ ಹೊರಟ್ರೆ ಜನ ಏನಂತ ತಿಳ್ಕೊಳ್ಬೇಕು, ಇವರು ಎಲ್ಲರೂ ಹುಷಾರಾಗಿರಿ, ಕಟ್ಟುನಿಟ್ಟಿನ ಕ್ರಮವನ್ನು ಪಾಲಿಸಬೇಕಾಗತ್ತೆ ಅಂತ ಹೇಳೋದು. ಪ್ರತಿಪಕ್ಷಗಳು ಇಲ್ಲ ಇಲ್ಲ ಇದು ಸುಳ್ಳು, ಕರೋನಾನೂ ಇಲ್ಲ ಏನೂ ಇಲ್ಲ, ಇದು ಬೇಕು ಅಂತ ಸೃಷ್ಟಿ ಮಾಡ್ತಿರೋದು ಎಲೆಕ್ಷನ್ಗೋಸ್ಕರ ಗಿಮಿಕ್ ಅಂತ ಇವರು ಹೇಳೋದು. ಸೊ ಇಂಥ ವಿಚಾರಗಳಲ್ಲೂ ಕೂಡ, ಆರೋಗ್ಯ, ದೇಶದ ಭದ್ರತೆ, ಇಂಥ ವಿಚಾರಗಳಲ್ಲೂ ಕೂಡ ಇವರು ಒಗ್ಗಟ್ಟಿನಿಂದ ಹೋಗದೇ ಇದ್ದಾಗ ಏನಾಗುತ್ತೆ, ಜನಕ್ಕೆ ಗೊಂದಲ ಸೃಷ್ಟಿಯಾಗುತ್ತೆ. ಅದು ನಾಳೆ ಅವರು ಜೀವಕ್ಕೆ ಕುತ್ತು ತರಬಹುದು ತಪ್ಪು ಸಂದೇಶವನ್ನು ಕೊಟ್ಟಲ್ಲಿ. ಯಾರು ಹೇಳ್ತಿರೋದು ಸರಿ, ಯಾರು ರಾಜಕಾರಣ ಮಾಡ್ತಿದ್ದಾರೆ? ಆವಾಗ ಕುಂಭಮೇಳ ಎಲೆಕ್ಷನ್ಗಳನ್ನು ಮಾಡುವಾಗ ಬಿ ಜೆ ಪಿಗೆ ನೆನಪಾಗಿರಲಿಲ್ಲ ಅಂತ ಪ್ರತಿಪಕ್ಷಗಳೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ರು, ನಿಮ್ಮಿಂದಲೇ ಕರೋನಾ ಸ್ಪ್ರೆಡ್ ಆಗಿದ್ದು ದೇಶವ್ಯಾಪಿ ಅಂತ. ಈಗ ಪ್ರತಿಪಕ್ಷಗಳ ಕಾರ್ಯಕ್ರಮಗಳನ್ನು ಹತ್ತಿಕ್ಕೋದಕ್ಕೆ ಬಿ ಜೆ ಪಿ ನೋಡ್ತಾ ಇದೆ ಅನ್ನೋದು ಇವ್ರು ಮಾಡ್ತಿರೋ ಆರೋಪ. ಸೊ ಯಾರು ರಾಜಕಾರಣ ಮಾಡ್ತಿದ್ದಾರೆ, ಯಾರು ಬೇಳೆ ಬಯಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ, ಇದು ಜನಸಾಮಾನ್ಯರಿಗೆ ಅರ್ಥವಾಗ್ತಿಲ್ಲ. ಒಟ್ಟಿನಲ್ಲಿ ಗೊಂದಲ ಸೃಷ್ಟಿಸುವಲ್ಲಿ ರಾಜಕಾರಣಿಗಳು ಬ್ಯುಸಿ ಆಗಿದ್ದಾರೆ ತಮ್ಮ ತಮ್ಮದೇ ಲೆಕ್ಕಾಚಾರದಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.